ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ವರಾಜ್. ಇದೀಗ ವಾರ್ತೆಗಳ ವಿವರ. ಕೊರೋನಾ ವೈರಸ್ನಿಂದ ಮೃತಪಟ್ಟವರ ಕುಟುಂಬಗಳಿಗೆ 10,000 ಧನ ಸಹಾಯ ಹಾಗೂ ಜಾನುವಾರುಗಳು ಮೃತಪಟ್ಟರೆ 5,000 ರು ಧನ ಸಹಾಯ ನೀಡುತ್ತಿದ್ದೇವೆ ಹೇಗೆಂದು ಎಬಿಡಿ ಗ್ರೂಪ್ನ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ರಾಜೀವ್ ಗೌಡ ಮನವಿ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲನೇರ್ಪು ಹೋಬಳಿಯ ಏನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2,000ಕ್ಕೂ ಹೆಚ್ಚು ದಿನಸಿ ಕಿಟ್ಗಳ ವಿತರಣಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ದಿನಸಿ ಕಿಟ್ ವಿತರಣೆ ಮಾಡುವ ವೇಳೆ ಶಿಡ್ಲಘಟ್ಟ ತಾಲೂಕಿನ ಕೆಲ ನಾಯಕರು ತಮ್ಮ ತಾಲೂಕಿನಲ್ಲೂ ಬಡಬಗ್ಗರು ಹೆಚ್ಚಾಗಿದ್ದಾರೆ, ಅಲ್ಲಿಯೂ ದಿನಸಿ ಕಿಟ್ ವಿತರಣೆ ಮಾಡಿ ಎಂದು ಕೇಳಿದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಬಂದೆವು. ಆದರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡವರು ಇದ್ದಾರೆ. ಅವರಿಗೆಲ್ಲ ದಿನಸಿ ಕಿಟ್ ವಿತರಣೆ ಮಾಡುವುದರ ಜೊತೆಗೆ ಶೈಕ್ಷಣಿಕ ಆರೋಗ್ಯ ಸಮಸ್ಯೆಗಳಿಗೆ ಬೇಕಾದ ಆರ್ಥಿಕ ನೆರವು ಸಹ ನೀಡಲಾಗುವುದು ಎಂದು ತಿಳಿಸಿದರು. ಹಸಿದವರಿಗೆ ಅನ್ನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಈಗಾಗಲೇ ಒಂದು 25,000 ಕಿಟ್ಗಳು ಕೊಟ್ಟಿರ್ತೀವಿ. ಇವತ್ತು ಇಲ್ಲಿ ಚಿಲಕಲನೇರ್ಪು ಹೋಬಳಿ ಪಂಚಾಯಿತಿಯಲ್ಲಿ ಇವತ್ತು ಒಂದು ಇಲ್ಲಿ 2,000 ಕಿಟ್ಗಳನ್ನ ಕೊಡ್ತಾ ಇದ್ದೀವಿ. ಇದೇ ಒಂದು ಕಾರ್ಯಕ್ರಮ ಪ್ರತಿದಿನ ನಾವು ಈ ತಾಲೂಕಿನಲ್ಲಿ ಪ್ರತಿಯೊಂದು ಪಂಚಾಯತಿನ ಹಮ್ಮಿಕೊಂಡು ಆ ಪಂಚಾಯತಿ ವೈಸು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಪ್ರತಿಯೊಂದು ಮನೆ ಮನೆಗೂ ಕಿಟ್ಗಳು ತಲುಪತ್ತಾರೆ. ಯಾಕೆ ಮಾಡ್ಬೇಕನ್ಸುತ್ತೆ ನಿಮ್ಗೆ ಈ ತರ? ಇಲ್ಲಿ ಫಸ್ಟ್ ನಾವು ಬೆಂಗಳೂರು ಮಾಡ್ತಿದ್ವಿ, ಚಾಮರಾಜಪೇಟೆಯಲ್ಲಿ ಒಂದು 200 ಕಿಟ್ ಕೊಡ್ತಾ ಇದ್ವಿ. ಅಲ್ಲಿಂದ ಒಂದಷ್ಟು ಜನ ಪುರೋಹಿತರು ಈ ಬಡ ಅಡಿಗೆಯವರು ಈ ಶಿಡ್ಲಘಟ್ಟ ತಾಲೂಕಿಂದ ಅಲ್ಲಿ ಬಂದಿದ್ರು. ನಾವು ಶಿಡ್ಲಘಟ್ಟ ತಾಲೂಕಲ್ಲಿ ಅಲ್ಲಿ ಬಂದಾಗ ಅವ್ರು ಕೇಳಿದ್ರು, ಸರ್ ಇಲ್ಲೇ ಅಲ್ಲ ಶಿಡ್ಲಘಟ್ಟ ತಾಲೂಕು ತುಂಬ ಕಷ್ಟದಲ್ಲಿದೆ, ಇಲ್ಲಾದರೂ ಅಟ್ಲೀಸ್ಟ್ ಕೂಲಿ ಅದು ಇದು ಸಿಗುತ್ತೆ. ಆ ಕಡೆ ಕೂಲಿ ಸಹ ಸಿಗ್ತಾ ಇಲ್ಲ. ಈ ಫಸ್ಟ್ ಲಾಕ್ಡೌನ್ ಬಂದಾಗಲೇ ಎಲ್ಲರೂ ಮನೆ ಸೇರ್ಕೊಂಡಿದ್ರು. ಈಗ ಸೆಕೆಂಡ್ ಲಾಕ್ಡೌನ್ ಆದಾಗಂತೂ 3 ತಿನ್ನೋರು 1 ತಿನ್ನೋ ಪರಿಸ್ಥಿತಿಯಲ್ಲಿ ಬಂದಿದೆ. ಇಲ್ಲಿ ಬಂದು ಒಂದು ಸ್ವಲ್ಪ ನೀವು ಇಲ್ಲಿ ಸಹಾಯ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂದರು, ಖಂಡಿತ ಬರ್ತೀನಿ ಅಂತ ಮಾತು ಕೊಟ್ಟೆ. ಅದೇ ರೀತಿ ಇಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಒಂದು ನಮ್ಮ ಹಸಿದವ್ರಿಗೆ ಅನ್ನ ಒಂದು ಅನ್ನೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಂದು 200 ಜನಕ್ಕೆ ಕಿಟ್ಸ್ ಕೊಟ್ಬಿಟ್ಟು ಕೆಳಗಡೆ ಇಳಿತಾ ಇರೋಂಗೆ 400 ಜನ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು. ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತೀವಿ, ಒಂದು ಕ್ರಮಬದ್ಧವಾಗಿ. ಯಾರಿಗೇ ಆಗಲಿ ನಾವು ಕೊಟ್ಟಂಥ ಕಿಟ್ಟು ಅವ್ರ ಮನೆಗೆ ಮುಟ್ಟಬೇಕು, ಎಲ್ಲೂ ಮಿಸ್ಯೂಸ್ ಆಗೋಕ್ಕೆ ನಾವು ಬಿಡೋದಿಲ್ಲ. ನನಗೆ ಅದು ಇಷ್ಟನೂ ಆಗಲ್ಲ. ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ ಏನಿದೆ ಅದು ಅವ್ರಿಗೆ ಮುಟ್ಟಬೇಕು, ಅದೊಂದು ನನ್ನ ಉದ್ದೇಶ. ಕೆಳಗಡೆ ಬಂದಾಗ 400 ಜನ ವೆಯ್ಟ್ ಮಾಡ್ತಿರೋರು ಹೇಳ್ತಿರು, ಸರ್ ಅವರೇ ಅಲ್ಲ ನಾವು ಬಡವರಿದ್ದೀವಿ ನಮಗೂ ಕೊಡಿ ಅಂತ ಕೇಳಿದಾಗ ನಾವು ಹೇಳಿದ್ವಿ ಇಲ್ಲ ನಾವು ಟೋಕನ್ ಕೊಟ್ಟಿದ್ವಿ ಅವ್ರು ಕೊಡ್ತಾ ಇದ್ದೀವಿ, ಖಂಡಿತ ನಿಮ್ಮ ಊರು ಯಾವುದು ಅಂತ ಕೇಳಿದಾಗ ಹೇಳಿದ್ರು ತಲಕಾಲ್ ಬೆಟ್ಟ ಈ ಕಡೆ ಚಿಲಕಲನೇರ್ಪು ಈ ಕಡೆ ಎಲ್ಲ ಬಂದಿದ್ದೀವಿ ಸರ್ ಅಂತ ಹೇಳಿದ್ರು. ಖಂಡಿತ ನಿಮ್ಮ ಊರುಗಳಿಗೆ ಬರ್ತೀನಿ ಅಂತ ಮಾತು ಕೊಟ್ಟೆ. ಎ ಬಿ ಡಿ ಟ್ರಸ್ಟ್, ನಾವು ಏನು ಟ್ರಸ್ಟ್ ಅಂದರೆ ಆ ಮಾತು, ಟ್ರಸ್ಟ್ ಅಂದರೆ ದಾನ ಮಾಡೋಂಥದ್ದೆಲ್ಲ. ಎ ಬಿ ಡಿ ಟ್ರಸ್ಟ್ ಅಂದರೆ ಕೊಟ್ಟು ಮಾತು ಉಳಿತೀವಿ ಅನ್ನೋದಕ್ಕೋಸ್ಕರ ಅದೇ ಮಾತಿನ ಪ್ರಕಾರ ಇಲ್ಲಿ ಬಂದ್ವಿ. ಆ ಮಾತಿನ ಪ್ರಕಾರ ನಾವು ಇಲ್ಲಿ ನಡ್ಕೋತಾ ಇದ್ದೀವಿ. ಪ್ರತಿಯೊಂದು ಮನೆ ಮನೆಗೂ ಒಂದೊಂದು ಕಿಟ್ ಕೊಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಇಲ್ಲೊಂದು 50,000 ಕಿಟ್ ಸಾಕಾಗ್ಬೋದು ಅಂತಿದ್ವಿ. ಇಲ್ಲಿ 50,000 ಅಲ್ಲ 1,00,000 ಕಿಟ್ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ಈಗಾಗಲೇ 1,00,000 ಕಿಟ್ಟನ್ನು ಸಹ ನಾವು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಿಟ್ಗಳು ಕೊಡೋ ಸಂದರ್ಭದಲ್ಲಿ ಮನೆ ಮನೆಗೂ ನಾವು ಹೋಗಿ ಕೇಳ್ತಾ ಇರೋವಾಗ ಅಲ್ಲಿ ಹೇಳ್ತಿದ್ರು, ಅವ್ರ ಕಷ್ಟಗಳು ಹೇಳ್ತಾರೆ, ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸರ್ ಇಲ್ಲಿ 20-30 ವರ್ಷದಿಂದ ಈ ಥರ ಯಾರು ನಮ್ಮ ಕಷ್ಟಗಳು ಬಂದು ಯಾರು ನೋಡಿದವರಿಲ್ಲ, ಈ ಥರ ತೊಂದರೆ ಇತ್ತು. ಆದರೂ ಇವತ್ತೇನೋ ಬಂದು ದೇವರೇ ನಿಮ್ಮನ್ನು ಕಳಿಸಿರ್ಬೋದು, ಖಂಡಿತ ಬಂದು ಒಳ್ಳೆ ಸಹಾಯ ಮಾಡ್ತಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ ಅಂತ ಅವ್ರು ಆಶೀರ್ವಾದ ಮಾಡಿದ್ರು. ಇನ್ನು ಕೊರೋನಾ ವೈರಸ್ಗೆ ಬಲಿಯಾದವರು ಯಾರಾದರೂ ಇದ್ದರೆ ತಮ್ಮ ಬಳಿ ಬಂದು ಹೆಸರು ನೋಂದಾಯಿಸಿಕೊಳ್ಳಿ. ಕೊರೋನಾ ವೈರಸ್ಗೆ ಮೃತಪಟ್ಟವರ ಕುಟುಂಬಕ್ಕೆ 10,000 ರೂಪಾಯಿ ಸಹಾಯಧನ ನೀಡಲಾಗುವುದು. ಹಾಗೂ ಯಾರದೇ ಮನೆಯ ಹಸುಗಳು ಕುರಿಗಳು ಮೃತಪಟ್ಟಿದ್ದರೂ ಮಾಹಿತಿ ನೀಡಿ ಒಂದು ಹಸುವಿಗೆ 5,000 ಆರ್ಥಿಕ ನೆರವು ನೀಡಲಾಗುವುದು ಎಂದರು. ಗ್ರಾಮೀಣ ಭಾಗದಲ್ಲಿ ಹಲವಾರು ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿ ಜೀವನ ನಡೆಸುತ್ತಿದ್ದಾರೆ. ವರ್ಷಗಳಿಂದ ಸಾಕಿದ ಜಾನುವಾರುಗಳು ಮೃತಪಟ್ಟರೆ ಅವರ ಬದುಕು ತುಂಬಾ ಕಷ್ಟವಾಗಿರುತ್ತದೆ. ಆದ್ದರಿಂದ ಜಾನುವಾರುಗಳನ್ನು ಕಳೆದುಕೊಂಡವರಿಗೆ ಆರ್ಥಿಕ ನೆರವು ನೀಡಿ ಅವರ ಜೀವನಕ್ಕೆ ಅನುಕೂಲವಾಗಬೇಕೆಂದು ಪಣ ತೊಟ್ಟಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ರಾಮರೆಡ್ಡಿ, ಆಂಜನೇಯ ರೆಡ್ಡಿ, ಚಂದ್ರಣ್ಣ, ಮಣಿಕಂಠ ಶರ್ಮಾ ಗ್ರಾಮದ ಮುಖಂಡರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ 83 ಕೋಟಿ ರೂಗಳ ಅನುದಾನ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ಬರಲಿದೆ. ಅವಶ್ಯವಿರುವ ಹಳ್ಳಿಗಾಡಿನ ರಸ್ತೆಗಳನ್ನು ಈ ಕಾಮಗಾರಿಗಳ ಯೋಜನೆಗೆ ಸೇರಿಸಿಕೊಂಡಿದ್ದು, ಭಾಗಶಃ ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ಈ ವರ್ಷ ಪೂರ್ಣಗೊಳ್ಳಲಿದೆ ಹೀಗೆಂದು ಸಂಸದ ಜಿಎಸ್ ಬಸವರಾಜು ಭರವಸೆ ನೀಡಿದರು. ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಮತ್ತು ಎನ್ ನಂದಿಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಒಟ್ಟು 10 ಕೋಟಿ ರೂಗಳ ಸುಮಾರು 13 ಕಿಲೋಮೀಟರ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸವಲತ್ತುಗಳ ಪೈಕಿ ರಸ್ತೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಕೋವಿಡ್ ಸಂಕಷ್ಟದಿಂದ ವಿಳಂಬವಾದ ಹಿನ್ನೆಲೆ ತಡವಾಗಿ ಕಾಮಗಾರಿಗಳಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಿದೆ. ಕಡಬ ರಸ್ತೆ ಸಂಪರ್ಕಿಸುವ 9 ಕಿಲೋಮೀಟರ್ ರಸ್ತೆಗೆ 6.76 ಕೋಟಿ ರೂಗಳನ್ನು ನೀಡಲಾಗಿದೆ.
ಸಂಪಿಗೆ ರಸ್ತೆಯಿಂದ ಹೊಸಹಟ್ಟಿ ಸಂಪರ್ಕದ ರಸ್ತೆಗೆ 2.4 ಕೋಟಿ ರು ಮಂಜೂರು ಮಾಡಲಾಗಿ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಡೈರೆಕ್ಟ್ ಆಗಿ ಕಡಬು ಕೆರೆನೇ 120 ಕ್ಯೂಸೆಕ್ ಆಮೇಲೆ 25 ಇದು 12ನೇ ಡಿಸ್ಟ್ರಿಬ್ಯೂಟರ್ಗೆ 15 ಡಿಸ್ಟ್ರಿಬ್ಯೂಟರ್ಗೂ ಕೂಡ 23 ಕೋಟಿ ಕೊಟ್ಟವರೆ. ಅದು 150 ಕ್ಯೂಸೆಕ್ ನೀರು ಅದು ವೈಡನ್ ಆಗ್ತದೆ. ಗುಬ್ಬಿಕೆರೆಗೆ ಅಲ್ಲಿ ಒಂದು ಜಾಸ್ತಿ ಇದು ಮಾಡಿಸಿ ಗುಬ್ಬಿಕೆರೆಗೂ ಯಾವಾಗಲೂ ಕೂಡ ನೀರು ತುಂಬತಕ್ಕಂಥದ್ದು 3-4 ಮಾಡಿಸಿದ್ದೀವಿ. ಆಮೇಲೆ 17 ಇಬ್ಬಿ ಅಂತ ಒಂದು ಮಾಡಿ ಗ್ರಾಮೀಣ ಸಡಕ್ ಯೋಜನೆಯಿಂದ ಪ್ರಧಾನ ಮಂತ್ರಿ ಮುಂದೆ ಒಂದು ಈ ತಾಲೂಕಿಗೆ ಒಂದು 85 ಕೋಟಿ ಬರ್ತಿದೆ. ಎಲ್ಲರೂ ಕೂಡ ಒಂದು 75-80 ಕಿಲೋಮೀಟರ್. ಶಾಸಕ ಆರ್ ಎಸ್ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನಲ್ಲಿ ಬಹುತೇಕ ಗ್ರಾಮಗಳ ಸಂಪರ್ಕ ರಸ್ತೆಗೆ ಅನುದಾನ ಹಾಕಲಾಗಿದೆ. ಗಡಿಭಾಗದ ಹಳ್ಳಿಗಳಿಗೆ ಮತ್ತಷ್ಟು ಅನುದಾನದ ಅವಶ್ಯವಿದೆ. ರಾಜ್ಯ ಸರ್ಕಾರದ ಹಣದೊಂದಿಗೆ ಕೇಂದ್ರ ಸರ್ಕಾರದ ಅನುದಾನ ಅಗತ್ಯತೆ ಇದೆ. ಈ ಬಗ್ಗೆ ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚಿಸಿದ್ದೇನೆ. ಕೋವಿಡ್ ನಂತರದಲ್ಲಿ ಮತ್ತಷ್ಟು ಅನುದಾನದ ಭರವಸೆಯಲ್ಲಿ ಕಾಯುತ್ತಿದ್ದೇವೆ. ಜನತೆಗೆ ಶಾಸಕರ ಸ್ಥಳೀಯ ಅಭಿವೃದ್ಧಿ ಅನುದಾನವನ್ನು ಬಳಸಿಕೊಳ್ಳುತ್ತಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಾಕ್ಟರ್ ನವ್ಯಬಾಬು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಜಿ ಕಲ್ಪನಾ, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಎನ್ಸಿ ಪ್ರಕಾಶ್, ಚಂದ್ರಶೇಖರ್, ಕೆಆರ್ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಪಾವಗಡ ತಾಲೂಕು ಸಮಗ್ರ ಸೇವಾ ಟ್ರಸ್ಟ್ ಅಭಿವೃದ್ಧಿ ವತಿಯಿಂದ ಪಾವಗಡ ಸಾರ್ವಜನಿಕರಿಗೆ ಹಾಗೂ ಬಡವರಿಗೆ ಸಾಸಲಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೇಷನ್ ಕಿಟ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದಿನಸಿ ಕಿಟ್ ವಿತರಣೆ ಮಾಡಿ ಮಾತನಾಡಿದ ದೀಪ ರಾಘವೇಂದ್ರ, ಈಗಾಗಲೇ ತಾಲೂಕಿನ ಹಲವು ಭಾಗಗಳಲ್ಲಿ ಕೋವಿಡ್-19 ಮಹಾಮಾರಿ ರೋಗದಿಂದ ಜನತೆ ತತ್ತರಿಸಿ ಹೋಗಿದ್ದು, ಇದರಿಂದಾಗಿ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಸಮಗ್ರ ಸೇವಾ ಟ್ರಸ್ಟ್ ವತಿಯಿಂದ ಆಹಾರದ ಕಿಟ್ಗಳನ್ನು ನೀಡುತ್ತಾ ಬರುತ್ತಿದ್ದೇವೆ. ಇಂದು ಸಾಸಲುಕುಂಟೆ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ಕೆಲವು ನಿರ್ಗತಿಕರಿಗೆ ವಿತರಣೆ ಮಾಡಲಾಗುತ್ತಿದೆ ಎಂದರು. ಸಣ್ಣಾರೆಡ್ಡಿಯಣ್ಣನವರಿಗೆ, ಆದಿನಾರಾಯಣ ರೆಡ್ಡಿಯಣ್ಣನವರಿಗೆ, ಜಯರಾಮ್ ರೆಡ್ಡಿಯಣ್ಣನವರಿಗೆ, ವೀರೇಂದ್ರ ಅಣ್ಣನವರಿಗೆ, ನಮ್ಮ ಪಾವಗಡ ತಾಲೂಕು ಸಮಗ್ರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮುನಿಸ್ವಾಮಿ ಅವರಿಗೆ, ನಮ್ಮ ಸದಸ್ಯರಿಗೆ ಹಾಗೂ ಸಂಘಟನೆ ಕಾರ್ಯದರ್ಶಿಯಾದ ನಮ್ಮ ಶಶಾಂಕ್ ಅವರಿಗೆ, ನಮ್ಮ ವದಂತಲ್ಲೂ ಗ್ರಾಮ ಪಂಚಾಯತ್ ಮೆಂಬರ್ಗಳಾದ ನಾಗಮಣಿ ಜಯರಾಮ್ ರೆಡ್ಡಿ ಅವರು, ಹನುಮಕ್ಕ ಅವರಿಗೆ, ವೇಣುಗೋಪಾಲ್ ರೆಡ್ಡಿ ಅವರಿಗೆ, ಮಾರಕ ಯುವರಾಜ್ ಅವರಿಗೆ, ಕುಮಾರ್ ರೆಡ್ಡಿ ಅವರಿಗೆ, ಹನುಮೇಶ್ ಅವರಿಗೆ, ಕೃಷ್ಣಪ್ಪ ಅವರಿಗೆ, ಈರಕ್ಕ ವೆಂಕಟೇಶ್ ಅವರಿಗೆ, ಸಾಕಮ್ಮ ಹನುಮಂತರಾಯಪ್ಪ ಅವರಿಗೆ, ವದಂಕಲ್ಲು ಮಾರಕ ನಾಗೇಂದ್ರ ನಾಯಕ ಅವರಿಗೆ, ಮಾರಪ್ಪ ಅವರಿಗೆ, ರಾಜಶೇಖರ್ ರೆಡ್ಡಿ ಅವರಿಗೆ ಹಾಗೂ ಯಾದಗಾನಹಳ್ಳಿಯಿಂದ ಹೇಮಲತಾ ನಾಗರಾಜಪ್ಪ ಅವರಿಗೆ, ಚಂದ್ರಶೇಖರ್ ಗೌಡ ಅವರಿಗೆ, ಶ್ರೀರಾಮಪ್ಪ ಅವರಿಗೆ, ಮುದ್ದಗಾನಹಳ್ಳಿಯಿಂದ ಮಹಾಲಿಂಗಯ್ಯ, ನಮ್ಮ ಪಾವಗಡದಲ್ಲಿ ಏನು ಬದಲಾವಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಪಾವಗಡ ತಾಲೂಕು ಸಮಗ್ರ ಸೇವಾ ಟ್ರಸ್ಟ್ ಮಾಡಿದ್ದೀವೋ ಅದರ ಮೂಲಕ ಜನರ ಸೇವೆಗಳನ್ನು ಮಾಡ್ತಾ ಜನರಿಗೆ ಮನಸ್ಸಿಗೆ ಹತ್ತಿರ ಆಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಸಂಸ್ಥೆಯಿಂದ ಆರೋಗ್ಯ ಶಿಕ್ಷಣ ಉದ್ದೇಶ ಆರೋಗ್ಯ ಶಿಕ್ಷಣ ಉದ್ಯೋಗ ಎಲ್ಲ ಸಮುದಾಯಗಳಿಗೂ ಎಲ್ಲ ಜನಗಳು ಸಿಗಬೇಕು ಅನ್ನೋದೇ ನಮ್ಮ ಟ್ರಸ್ಟ್ನ ಒಂದು ಪಾವಗಡದಲ್ಲಿ ಓಪನ್ ಮಾಡಿ ಅದರಿಂದ ಎಲ್ಲ ಜನಗಳಿಗೆ ಸಹಕಾರ. ಈ ವೇಳೆ ಅಧ್ಯಕ್ಷರು ಬಿಕೆ ಮುನಿಸ್ವಾಮಿಗೌಡ, ರಂಗದಾಮಯ್ಯ, ಬೆಳ್ಳಿಬಿಟ್ಟು ಮಧುಸೂದನ್, ತಿಪ್ಪೇಸ್ವಾಮಿ ಚಂದ್ರು ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ.
ಹುಳಿಯಾರು ಪಟ್ಟಣ ಪಂಚಾಯತಿಗೆ ಸರ್ಕಾರದಿಂದ ಐವರು ನಾಮ ನಿರ್ದೇಶಿತ ಸದಸ್ಯರ ನೇಮಕಕ್ಕೆ ಸಿದ್ಧತೆ ನಡೆದಿದೆ. ಈ ಐವರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲಿಗರಾಗಿದ್ದಾರೆ. ಇವರಲ್ಲಿ ಮೂವರು ಮಾಜಿ ಸದಸ್ಯರಾಗಿದ್ದು ಇಬ್ಬರು ಹೊಸ ಸದಸ್ಯರಾಗಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊ ಬನ್ನಿ. ಹೌದು, 16 ಚುನಾಯಿತ ಸದಸ್ಯರ ಸಂಖ್ಯಾಬಲವುಳ್ಳ ಪಂಚಾಯತಿಗೆ ಸರ್ಕಾರ ಐವರನ್ನ ನಾಮ ನಿರ್ದೇಶಕರನ್ನಾಗಿ ಮಾಡಲು ಮುಂದಾಗಿದೆ. ಸಚಿವ ಜೆಸಿ ಮಾಧುಸ್ವಾಮಿಯವರ ಶಿಫಾರಸಿನಂತೆ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಬಡ್ಡಿ ಪುಟ್ಟರಾಜು, ಗೀತಾಬಾಬು, ಗ್ರಾಮ ಪಂಚಾಯಿತಿ ಸದಸ್ಯ ಕಾರ್ಪೆಂಟರ್ ದುರ್ಗಯ್ಯ ಹಾಗೂ ಬೆಳೆದಾಸಪ್ಪ, ಅಲ್ಲಪ್ರಕಾಶ್ ಇವರ ನಾಮನಿರ್ದೇಶನಗೊಳ್ಳಲಿದ್ದಾರೆ. ಈ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಡಾಕ್ಟರ್ ಎಸ್ ಸೆಲ್ವಕುಮಾರ್ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಈ ಐವರ ಮಾಹಿತಿ ಸಂಗ್ರಹಿಸಲು ನಿರ್ದೇಶನ ನೀಡಿದ್ದಾರೆ. ಅಲ್ಲದೆ ಸರ್ಕಾರದ ಕಾರ್ಯದರ್ಶಿ ವಿಜಯ್ ಕುಮಾರ್ ಉಳಿಯಾರು ಪಟ್ಟಣ ಪಂಚಾಯತಿಗೆ ಪತ್ರ ಬರೆದು ಐವರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿಕೊಡಲು ಸೂಚನೆ ನೀಡಿದ್ದಾರೆ. ಈ ಐವರಲ್ಲಿ ಬೆಳೆದಾಸಪ್ಪ ಪ್ರೌಢಾವಸ್ಥೆಯಿಂದಲೂ ಸಂಘ ಪರಿವಾರದವರಾಗಿದ್ದು ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಹಗಲಿರಳನ್ನದೆ ದುಡಿದು ಬಿಜೆಪಿಯ ಶಿಸ್ತಿನ ಸಿಪಾಯಿಯಾಗಿದ್ದಾರೆ. ಇನ್ನುಳಿದಂತೆ ಅಲ್ಲಪ್ರಕಾಶ್ ಹಾಗೂ ಬಡ್ಡಿ ಪುಟ್ಟರಾಜು ಅವರು ಮಾಧುಸ್ವಾಮಿ ಅವರ ಪಕ್ಕಾ ಬೆಂಬಲಿಗರಾಗಿದ್ದು ಜೆಡಿಯುನಿಂದ ಕೆಜೆಪಿ ಈಗ ಬಿಜೆಪಿಯಲ್ಲೂ ಸಚಿವರ ಬೆಂಬಲಿಗರಾಗಿದ್ದಾರೆ. ಇನ್ನು ಕಾರ್ಪೆಂಟರ್ ದುರ್ಗಯ್ಯ ಅವರು ಕಳೆದ ವಿಧಾನಸಭಾ ಚುನಾವಣೆಗೆ ಹಾಗೂ ಗೀತಾಬಾಬು ಇತ್ತೀಚಿನ ಪಟ್ಟಣ ಪಂಚಾಯತಿ ಚುನಾವಣೆಗೆ ಮಾಧುಸ್ವಾಮಿ ಅವರ ಬಣ ಸೇರಿದ್ದಾರೆ. ಆದರೂ ಇವರಿಬ್ಬರು ನಾಮ ನಿರ್ದೇಶನಕ್ಕೆ ಆಯ್ಕೆಯಾಗಿರುವುದು ಪಕ್ಷದವರ ಅಚ್ಚರಿಯ ಜೊತೆಗೆ ಅಸಮಾಧಾನಕ್ಕೂ ಕಾರಣವಾಗಿದೆ. ಆದರೆ ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಜಾತಿ ಸಂದೇಶ ನೀಡುವ ಸಲುವಾಗಿ ದುರ್ಗಯ್ಯ ಅವರಿಗೆ ಜೆಡಿಯುನಲ್ಲಿದ್ದಾಗ ಮಾಧುಸ್ವಾಮಿ ಅವರ ಪರದುಡಿದ ಫಲವಾಗಿ ಗೀತಾಬಾಬು ಅವರಿಗೆ ನಾಮಿನಿ ನೀಡಲಾಗಿದೆ ಎನ್ನಲಾಗಿದೆ. ಕಿರಣ್, ಅಮೋಕ್ ಟಿವಿ, ಹುಳಿಯಾರು. ಒಂದೆಡೆ ಕರೋನಾ ಮಹಾಮಾರಿ, ಮತ್ತೊಂದೆಡೆ ರಾಜ್ಯಾದ್ಯಂತ ತಮ್ಮ ಮಕ್ಕಳ ಬದುಕು ಮುಂದೆ ಹೇಗೆ, ಕಂಗೆಟ್ಟ ಪಾಲಕರು, ಮತ್ತೊಂದೆಡೆ ಶಾಲೆ ಬಿಟ್ಟು ದುಡಿಮೆಗೆ ಕೈ ಹಾಕಿದ ವಿದ್ಯಾರ್ಥಿಗಳು. ಹೌದು, ಪಾವಗಡ ತಾಲೂಕಿನಲ್ಲಿ ಮಕ್ಕಳು ಶಾಲೆ ಬಿಟ್ಟು ಕೆಲಸ ಮಾಡಲು ಮುಂದಾಗಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಪಾವಗಡ ಕರೋನಾದಿಂದ ವಿವಿಧ ಕ್ಷೇತ್ರದಲ್ಲಿ ಮಾರ್ಪಾಡುಗೊಂಡಿದೆ. ಅದರಲ್ಲಿ ಮುಖ್ಯವಾದುದು ಶಿಕ್ಷಣ ಕ್ಷೇತ್ರ. ಶಿಕ್ಷಣದಿಂದ ವಂಚಿತರಾಗಿರುವ ಅನೇಕ ಮಕ್ಕಳು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇಂದು ಅಲ್ಪ ಸ್ವಲ್ಪ ವಿದ್ಯೆ ಕಲಿತಿದ್ದ ಮಕ್ಕಳು ಮಾರಣಾಂತಿಕ ಕೆಲಸಗಳಿಗೆ ಬಲಿಯಾಗುತ್ತಿದ್ದಾರೆ. ಉದಾಹರಣೆಗೆ ಉಳ್ಳವರ ಮಕ್ಕಳು ಬೆಟ್ಟಿಂಗ್ ದಂಧೆಗಳು, ಮೊಬೈಲ್, ವಿಡಿಯೋ ಗೇಮ್ಗಳಿಗೆ ಮಾರು ಹೋದರೆ ಬಡವರ ಮಕ್ಕಳು ಮಾತ್ರ ದಿನದ ತುತ್ತಿಗಾಗಿ ಕೂಲಿನಾಲಿ ಮಾಡುವತ್ತ ಮುಂದಾಗಿದ್ದಾರೆ. ಮಧ್ಯಮ ವರ್ಗದ ಹಾಗೂ ಬಡತನ ರೇಖೆಯ ಕುಟುಂಬದ ಮಕ್ಕಳು ಮೋಟಾರು ಗ್ಯಾರೇಜ್ ಕೆಲಸಗಳನ್ನು ಮಾಡುತ್ತಿರುವುದು ನಾವು ಕಾಣಬಹುದಾಗಿದೆ. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್? ಇಂಗ್ಲೀಷ್ ಮೀಡಿಯಮ್. ಮತ್ತೆ ಈಗ ನೀನು ಇಲ್ಲಿ ಬಂದು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿದ್ದೀಯಲ್ಲ, ಲಾಕ್ಡೌನ್ ಆದರೆ ಎಲ್ಲ ಕಡೆ ಗೊತ್ತೀಯಾ? ಅಲ್ಲ, ಏನು ಮನೆ ಕಡೆ ಕಷ್ಟ ಆಗಿತ್ತಾ ನೀನು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ, ಇಲ್ಲಾಂದ್ರೆ ಕಲಿಬೇಕು ಅಂತ ಕಳಿಸಿರೋದ? ಏನು ನಿಮ್ಮ ಅಪ್ಪ ಅಮ್ಮವ್ರು ಕಳಿಸಿರೋದ? ನೀನೇ ಆಗಿ ನೀರು ಬಂದಿರೋದ ಕಳಿಸಿರೋದ? ಏನು ಹೆಸರು ನಿಮ್ಮ ಅಪ್ಪ ಅಮ್ಮ? ಖಾಜಾವಲಿ. ಏನು ಮಾಡ್ತಾರೆ ನಿಮ್ಮ ತಂದೆ? ಸಪ್ಲೈಯರ್ಸ್ ಕೆಲಸ ಮಾಡ್ತಾರೆ. ಈಗ ಲಾಕ್ಡೌನ್ ಓಪನ್ ಆದ ತಕ್ಷಣ ಶಾಲೆಗೆ ಹೋಗ್ತೀರಾ? ಓಪನ್ ಆದರೆ ಹೋಗ್ತೀರಾ? ಲಾಕ್ಡೌನ್ ವೇಳೆಯಲ್ಲಿ ಸರ್ಕಾರ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ತರಹದ ತೊಂದರೆಯಾಗಬಾರದು ಎಂದು ಆನ್ಲೈನ್ ಶಿಕ್ಷಣವನ್ನು ನೀಡಬೇಕೆಂದು ಆದೇಶ ಮಾಡಿತ್ತು. ಆದರೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲಾಗದೆ ಕೂಲಿಗೆ ಕಳಿಸುತ್ತಿರುವುದು ಶೋಚನೀಯ ಸಂಗತಿ. ಕ್ಲಾಸ್ ಓದ್ತೀಯಪ್ಪ? ನೈನ್ತ್. ಇಲ್ಲೇ ಗ್ಯಾರೇಜಲ್ಲಿ ಇದೆಯಲ್ಲ. ಸ್ಕೂಲ್ ಇಲ್ಲ, ತಿರುಗಿ ಸ್ಕೂಲ್ ಸ್ಟಾರ್ಟ್ ಆದರೆ ಹೋಗ್ತೀಯಾ? ಎಷ್ಟನೇ ಕ್ಲಾಸ್ ನೀನು? ಯಾವ ಶಾಲೆ? ಬಾಪೂಜಿ ಸ್ಕೂಲ. ಏನು ನಿಮ್ಮ ತಂದೆ ಹೆಸರೇನು? ಬಾಬು. ನೀನು ಎಷ್ಟನೇ ನಿಮ್ಗೆ ವಯಸ್ಸು ಎಷ್ಟು? 16. 16. ಈಗ ಶಾಲೆ ಸ್ಟಾರ್ಟ್ ಆಗ್ತದೆ, ಶಾಲೆಗೆ ಹೋಗ್ತೀಯಲ್ಲ? ಸರ್ಕಾರ ಕೂಡಲೇ ಬೆಳೆಯುವ ಮಕ್ಕಳ ಬದುಕನ್ನು ಕಟ್ಟಿಕೊಡುವಲ್ಲಿ ಶೀಘ್ರವಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕಿದೆ. ಇತ್ತ ಹೈಸ್ಕೂಲ್ ಮತ್ತು PUC ವಿದ್ಯಾರ್ಥಿಗಳ ಪಾಡು ಇದೇ ಆಗಿದೆ. ಇತ್ತ ಮಕ್ಕಳಿಗೆ ಓದಿಲ್ಲ ಎನ್ನುವಂತಾಗಿದೆ ಇಂದಿನ ಪರಿಸ್ಥಿತಿ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ 80 ಲಕ್ಷ ರೂಗಳ ವೆಚ್ಚದ ಹೈಟೆಕ್ ಲ್ಯಾಬ್ ಒಂದನ್ನು ತಮ್ಮ ಅನುದಾನದಲ್ಲಿ ಸಿದ್ಧಪಡಿಸಲಾಗ್ತಿದೆ, ಹೇಗೆಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಶನಿವಾರ ಭೇಟಿ ನೀಡಿ ಆಮ್ಲಜನಕ ಘಟಕ ಹಾಗೂ ಹೈಟೆಕ್ ಲ್ಯಾಬ್ಗಳ ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆ ನಡೆಸಿ ಅವರು ಮುಂದಿನ ದಿನಗಳಲ್ಲಿ ಕೊರೋನಾ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ರೋಗಿಗಳು ಬೇರೆಡೆಗೆ ಹೋಗದೆ ಇಲ್ಲಿಯೇ ಪರೀಕ್ಷೆ ಮಾಡಿಸಿಕೊಳ್ಳಬಹುದಾಗಿದೆ ಎಂದರು. ಇನ್ನು ಕೊರೋನಾ 3ನೇ ಅಲೆ ಬರುತ್ತಿದೆ ಎಂದು ಹೇಳುತ್ತಿದ್ದಾರೆ. ಅದಕ್ಕಾಗಿ ಆರೋಗ್ಯ ಇಲಾಖೆ ಸಕಲ ರೀತಿಯಲ್ಲಿ ಸನ್ನದ್ಧರಾಗಿರಬೇಕು. ಕೊರೋನಾ ಪರೀಕ್ಷೆಗಾಗಿ ಇದುವರೆಗೂ ಜಿಲ್ಲಾ ಕೇಂದ್ರಕ್ಕೆ ಎಡತಾಕಬೇಕಿತ್ತು. ಇದೀಗ ಆಟೋ ಅನಲೈಸರ್ ಯಂತ್ರಗಳು ಖರೀದಿಸಿದ್ದು ಥೈರಾಯ್ಡ್, ಲಿವರ್, ಕಿಡ್ನಿ, ಕೊರೋನಾ ಮಾರ್ಕರ್ಸ್ ಮುಂತಾದ ಪರೀಕ್ಷೆಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿನ ಹೈಟೆಕ್ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಬಹುದು ಎಂದು ಹೇಳಿದರು.
ಆಕ್ಸಿಜನ್ ಈಗ ಒಬ್ಬ ಮನುಷ್ಯನಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಒಂದು ಸಿಲಿಂಡರ್ ಒಂದು 24 ಅವರ್ ಬೇಕಾಗಿತ್ತು. ಇವಾಗ ನಮಗೆ ದಿನ ಎಲ್ಲ ಕಳೆದ್ರು 4-5 ಸಿಲಿಂಡರ್ ಅಷ್ಟೇ ಆಗ್ತಾ ಇದೆ. ತುಂಬಾ ಕಮ್ಮಿ ಆಗಿದೆ. ಈಗ ತೀವ್ರತೆ ಕಮ್ಮಿ ಆಗಿದೆ, ಪಾಸಿಟಿವಿಟಿ ಬರ್ತಾ ಇದೆ, ಬಟ್ ತೀವ್ರತೆ ಕಮ್ಮಿ ಆಗಿದೆ. ಅಂದ್ರೆ ಇದು ಇನ್ಫೆಕ್ಷನ್ ಆಗೋದೆಲ್ಲ ಕಮ್ಮಿ ಆಗಿದೆ. ಈಗ ನಮಗೆ ಒಂದು ದಿನಕ್ಕೆ ಒಂದು 4-5 ಹೆಚ್ಚಂದ್ರೆ ಅಷ್ಟೇ ಆಗ್ತಾ ಇದೆ. ಇದಕ್ಕೆ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಆ ಆಕ್ಸಿಜನ್ ಪ್ಲಾಂಟ್ ಅಲ್ಲಿ ರೆಡಿ ಆಗಿದ್ರೆ ಅದನ್ನ ತಂದು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ. ಆ ಪೈಪ್ನ ಅಲ್ಲಿ ಜನರೇಷನ್ ಆಗಿದ್ದೆಲ್ಲ ಈಗ ಬರುತ್ತೆ. ಆವಾಗ ಈ ಸಿಲಿಂಡರ್ಗಳು ಬೇಡ ನಮ್ಗೆ. ಈ ಸಿಲಿಂಡರ್ ಇಲ್ದೇ ಇದ್ರು ಈ ಪೈಪ್ ಲೈನ್ ಮೂಲಕನೇ ಇಡೀ ಆಸ್ಪತ್ರೆ. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅವರು ಮಾತನಾಡಿ, ಜಿಲ್ಲಾ ಮಟ್ಟದ ಸಿಎಸ್ಆರ್ ಅನುದಾನದಿಂದ ನಿರ್ಮಾಣವಾಗುತ್ತಿರುವ ಆಮ್ಲಜನಕ ತಯಾರಿಕಾ ಘಟಕದ ನೆಲಹಾಸು ಮತ್ತು ಶೆಡ್ ಸಿದ್ಧವಾಗಿದೆ. ಗುಜರಾತ್ನಿಂದ ಆಮ್ಲಜನಕ ತಯಾರಿಕಾ ಯಂತ್ರ ಬರಲಿದೆ. ತಾಲೂಕಿನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದರಿಂದ 3 ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ 2 ಮುಚ್ಚಿದ್ದೇವೆ. ಸುಂಡ್ರಹಳ್ಳಿಯಲ್ಲಿ ಮಾತ್ರ ಉಳಿಸಿಕೊಂಡಿದ್ದೇವೆ. ಆದರೆ ಅಕಸ್ಮಾತ್ 3 ಅಲೆ ಬಂದರೆ ಎಂದು 2 ಸೆಂಟರ್ಗಳನ್ನು ಸ್ಯಾನಿಟೈಸ್ ಮಾಡಿರಿಸಿದ್ದೇವೆ. ಜ್ವರ ಮೈ ನೋವು ಯಾರಿಗೆ ಬಂದರೂ ಸ್ವಾಬ್ ಪರೀಕ್ಷೆ ಮಾಡುತ್ತಿದ್ದೇವೆ. ಈಗಲೂ ದಿನನಿತ್ಯ 800-900 ಸ್ವಾಬ್ ಪರೀಕ್ಷೆ ತಾಲೂಕಿನಲ್ಲಿ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಇದು ಸಿಲಿಂಡರ್ ನನ್ನ ಹತ್ರ ಇವಾಗ ಈ ಸಿಲಿಂಡರ್ ಸ್ಟಾರ್ಟ್ ಮಾಡಿದ್ವಿ. ಅಶ್ವತ್ಥಪ್ಪನ ಗೆಳಪ್ಪ ಅಣ್ಣ, ಇದು ಇವಾಗ ನಾವು ಹಿಂಗೆ ಮಾಡ್ತಾ ಇರೋದು ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಮಾಡಿಸ್ಬಿಟ್ಟಿದ್ವಿ. ಅಲ್ಲಿಂದ ಗುಜರಾತ್ ಇದೆ ಅಂತ ಇದು ಪ್ಲಾಂಟ್ ಅಣ್ಣ ಅದು ಬಂದಿದೆ ಅಂತ ಎಲ್ಲ ಇಷ್ಟು ಸಾಕಂತೆ. ಇದ್ರೊಳಗಡೆ ಅವ್ರು ಏನು ಮಾಡೋದಂದ್ರೆ ಒಳಗಡೆ ಮಿಷಿನ್ಸ್ ಹೇಳ್ತಾರೆ, ಸಿಲಿಂಡರ್ ಬಂದು ಆ ಕಡೆ ಇರುತ್ತೆ, ಅದು ಮಾರ್ಕ್ ಹಾಕಿದ್ದಾರೆ. ಇನ್ನು ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ MS ದೇವರಾಜ್, ಸಿಬ್ಬಂದಿಗಳಾದ ಶಶಿಕುಮಾರ್, ಸುನೀಲ್, ನಂದಿನಿ, ಚೈತ್ರ, ಕೃಷ್ಣಪ್ಪ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.